ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆಸಿಟಿ ಯಾರು ಅಪ್ಲೈ ಮಾಡಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಇದೆ. ಅದೇನಪ್ಪ ಅಂದರೆ, ಕೆಲವು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಕೆಸಿಟಿಗೆ, ಆದರೆ ಅವರು ಒಂದು ಸೈನ್ ಮಾಡಿರುವಂಥದ್ದಾಗಲಿ ಮತ್ತು ಆಮೇಲೆ ತಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿರೋದಿಲ್ಲ. ಸ್ವಂತ ವಿದ್ಯಾರ್ಥಿಗಳು ಒಂದು ಪಟ್ಟಿ ಕೊಟ್ಟಿದೆ, ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಇದ್ದರೆ ಅಂದರೆ ನೀವು ಅಪ್ಲೋಡ್ ಮಾಡಿರೋದಿಲ್ಲ, ಸೊ ಆವಾಗ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಆಗಲಿ ಮತ್ತು ಆಮೇಲೆ ಐ ಕಾರ್ಡ್ ಅಂದರೆ ನಿಮ್ಮ ಕಾಲೇಜಿಂದ ಕೊಟ್ಟಿರೋಂಥ ಐ ಕಾರ್ಡ್ನ ಇಮೇಲ್ ಮಾಡಬೇಕಾಗತ್ತೆ. ಆ ಇಮೇಲ್ ಸಹ ನಾನು ನಿಮಗೆ ಕೆಳಗೆ ಕೊಟ್ಟಿರುವಂಥ ಲಿಂಕಲ್ಲಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ಅದರಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ದಯವಿಟ್ಟು ನೀವೇನಪ್ಪ ಅಂದರೆ ನಿಮ್ಮ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಮೇಲೆ ನಿಮ್ಮ ಒಂದು ಕಾಲೇಜಿಂದ ತೆಗೆದುಕೊಂಡಿರುವಂತಹ ಐ ಕಾರ್ಡ್ನ ನೀವಲ್ಲಿ ಇಮೇಲ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಹೆಸರು ಇದ್ದಿಲ್ಲಪ್ಪ ಅಂದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಇದೊಂದು ಸೂಚನೆ ಇದೆ, ಯಾರೆಲ್ಲ ಹೆಸರು ಅದರಲ್ಲಿ ಮೆನ್ಷನ್ ಮಾಡಿದರೆ ದಯವಿಟ್ಟು ಅದನ್ನು ನೋಡಿ ನಾನೇನು ಹೇಳಿದೆ ಅನ್ನೋದನ್ನು ಫಾಲೋ ಮಾಡಿ. ಯಾರ ಹೆಸರು ಇಲ್ಲೋ ಯಾವುದೇ ರೀತಿ ಭಯ ಬೇಡ, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಚೆನ್ನಾಗಿ ಅನಿಸಿ ಲೈಕ್ ಮಾಡಿ, ಮ್ಯಾಗ್ಜಿನ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದೆ, ನೋಡೋದ್ರಲ್ಲಿ. ಟೇಕ್ ಕೇರ್, ಬಾಯ್.